ನಮಸ್ಕಾರಕ್ಕ. ನಮ್ ತಂದೆಯವ್ರು ತೀರೋಗ್ಬಿಟ್ಟಿದ್ದಾರೆ ಕಣಕ, ನೆಂಟ್ರು ನಿಷ್ಟ್ರೆಲ್ಲ ಸೇರ್ಬಿಟ್ಟಿದ್ದಾರೆ ಕಣಕ. ನಮ್ಮಪ್ಪ ಊರು ತುಂಬಾ ಸಾಲ ಕೊಟ್ಟಿದ್ರು, ಯಾರು ಬಂದು ಬಾಯ್ ಬಡ್ಕತ ಇಲ್ಲ ಕಣಕ. ಇವಾಗ ಬಂದ್ ನೆಂಟ್ರೆಲ್ಲ ಏನಂತ ಅವ್ರು ಗೊತ್ತೇನಕ್ಕ? ಒಂದ್ ನಿಮಿಷ ಕೇಳಿಸ್ಕೊಳಕ. ಏನ್ ಗೊತ್ತೇನಕ್ಕ, ಬಂದ್ ನೆಂಟ್ರೆಲ್ಲ ಏನಂತಾರೆ, ಈ ಅಪ್ಪ ಊರು ತುಂಬಾ ಇಷ್ಟೊಂದು ದಾನ ಧರ್ಮ ಮಾಡವನೆ, ಬಡ್ಡಿ ದುಡ್ಡು ತಿಂದವನೆ, ಒಬ್ರು ಬಾಯ್ ಬಡ್ಕೊಳ್ಳಾರಿಲ್ಲ ಅಂತ ಅವ್ರ ಕಣಕ. ಹ್ಞೂ ಕಣಕ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ಕ. ಅಕ್ಕ ನಮ್ಮಅಪ್ಪನ ಸುಮ್ನೆ ಅರಾರ ಅಂತ ಬಡ್ಕೊಂಡ ಅಕ್ಕ, ನಾನ್ ಮಗ ಬಡ್ಕೊಳಂಗಿಲ್ಲ ಕಣಕ. ಒಬ್ಬ ಸತ್ತಾಗ ಬಾಯ್ ಬಡ್ಕೊಳಕ್ ನಾಳೆ ಅಕ್ಕ, ಚೆನ್ನಾಗಿ ಬಡ್ಕೋತೀರ ಕಣಕ ನೀವು. ಅಕ್ಕ ಹಂಗೆಲ್ಲ ಮಾಡ್ಬಾರ್ದು ಕಣಕ. ನಿನ್ ಜೊತೆ ಇನ್ನು ಕೂಲಿ ಕೊಡ್ತೀನಿ 150 ರೂಪಾಯಿ 200 ರೂಪಾಯಿ ಬಡ್ಕೊಳಕ್ ಬಾಯಿ. ಅವಕ್ಕೂ ಕರ್ಕೊಳ್ಳಿ. ಆಮೇಲೆ ಇವ್ರನ್ನು ಕರ್ಕೊಳಕ, ಅವ್ರು ಇಲ್ಲೆಲ್ಲ ಎದ್ದೋದ್ರಲ್ಲ ಅವ್ರನ್ನು ಕರ್ಕೊಳಕ. ಅಕ್ಕ ನಮ್ಮಅಪ್ಪ ತುಂಬಾ ಒಳ್ಳೆ ಹೆಸರು ಮಾಡ್ದಾರ ಕಣಕ. ಅಕ್ಕ ಸಂಬಂಧಿಕರೆಲ್ಲ ಕೇಳ್ತಾ ಇದಾರೆ ಕಣಕ. ಅಕ್ಕ ಒಳಗಡೆ ಬಂದು ಅಡ್ವಾನ್ಸ್ ಕೊಡ್ತೀನಿ. ಅಕ್ಕ ಎಷ್ಟು ಬೇಕಕ್ಕ ಪೇಮೆಂಟ್? ಅಕ್ಕ ಯೋಚನೆ ಮಾಡಕ್ಕ ಏನಿಲ್ಲ ಅಕ್ಕ. ಅಯ್ಯೋ ದೇವ್ರೇ ಹೋಗ್ಬಿಡ್ರಿ. ಏನು ಏನ್ ಸಾ ಸತ್ ಮನೆಗಿರ ಹೆಣದ ಮುಂದೆ ಬಾಯ್ ಬರ್ಕೊಳಕ್ಕೆ ಏನ್ ನಿಮ್ಗೆ? ನಮ್ಮ ತಂದೆಯವರು ಊರು ತುಂಬಾ ದುಡ್ಡು ಕೊಟ್ಟಿದ್ರು ಸರ್, ಅದಕ್ಕೆ ಅಪ್ಪ ಸತ್ರು ಸಾಯ್ತಾನೆ ಅಂತ ಎಲ್ಲ ಹೇಳ್ತಾ ಇದ್ರು. ಇವಾಗ ಸತ್ ಮೇಲೆ ಯಾರು ಬಾಯ್ ಪಡ್ಕೊಳಕ್ ಬೇಕಲ್ಲ, ಅದಕ್ಕೆ ಇವ್ರು ಬರ್ಬೇಕಾ? ಇವ್ರು ಬರ್ಬೇಕು. ಯಾಕೆ ಬರ್ಬೇಕು ಅವ್ರು? ಏನ 150 ರೂಪಾಯಿ ಕೂಲಿ ಕೊಡ್ತೀನಿ. ಅವ್ರನ್ನ ಏನ್ ತಿಳ್ಕೊಂಡ್ಬಿಡ್ತೀಯ ನೀನು? ಬಾಯ್ ಪಡ್ಕೊಳ್ಳೋರು ಅಲ್ಲ ನೀವು ಪರಿಚಯ. ನೀವು ಶಿವ ಕೂತಿದ್ರ? ಓ ಸರಿ ಸರಿ ಸರಿ. ಅಕ್ಕ ಅಕ್ಕ 170 ಕೊಡ್ಲ ನೋಡಿ ಏನಂತ. ಅಯ್ಯೋ ನಮ್ಮ ಮಕ್ಕಳು ಕೇಳಿದ್ರೆ ಬಿಟ್ಟಾರೆ, ಸಾಯಿಸಾಕ್ಬಿಡ್ತಾರೆ ಅಷ್ಟೇ. ಅಯ್ಯೋ ದೇವ್ರೇ ಸತ್ತಾಬಿಟ್ಟೇನೋ, ಹಿಂಗ ಆಗೋಗ್ಬಿಡ್ತಾರ ಅಂತ ಬಡ್ಕೊಳಕ. ತಮಿಳ ನೀವು? ನಾವು ತೆಲುಗರ. ಅಯ್ಯೋ ದೇವ್ರೇ ಹೋಗ್ಬಿಟ್ಟಲ್ಲ, ಏನ್ ಗೊತ್ತಾ, ಅವನೇನಾದ್ರು ಒಂದ್ 10,000 ರೂಪಾಯಿ ಕೊಡ್ತೀನಿ ಅಂದ್ರೆ ಈ ಕೆಲಸ ಮಾಡ್ತೀರಾ? ಕೋಟಿ 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 ಹಂಗಾರ ಸರಿ, ಹಂಗಾರ ಕೋಟಿ ಕೊಟ್ರು ಮಾಡಲ್ವಾ ನೀವು? ಮಾಡ್ಬೇಡಿ, ಅದು ಆತರ ಕೆಲಸ ಮಾಡ್ಬೇಡಿ. ಅಲ್ಲಿ ಒಂದು ಕೋಟಿ ಇಟ್ಟಿದೀವಿ, ಹೇಳಲ್ಲ ಅದನ್ನ ತಗೋತೀವಿ. ಅಲ್ಲಿ ಒಂದು ಕೋಟಿ ಇದೆ, ಅಲ್ಲಿ ಕ್ಯಾಮ್ರಾ ಇದೆ, ಕಾಮಿಡಿ ಪ್ರೋಗ್ರಾಮ್ ಇದು. ನಿಮ್ಮನ್ನು ನಗಿಸುವ ನಮ್ಮ ಪ್ರಯತ್ನಕ್ಕೆ ಒಂದು ಮೆಚ್ಚುಗೆ ಇರಲಿ. ನಮ್ಮ ಬ್ರೈನ್ ಶೇರ್ ಪೇಜ್ ಅನ್ನು ಲೈಕ್ ಮಾಡಿ.